ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೂಬನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾ ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಇಪ್ಪತ್ತೊಂದು ನಿಂದನಾತ್ಮಕವಾಗಿದ್ದ ಕ್ರೈಸ್ತ ಎಂಬ ಹೆಸರನ್ನು ಕೈಬಿಡಲು ಮತ್ತು ಏಸು ಕ್ರಿಸ್ತನು ತನ್ನ ಶ್ರೇಷ್ಠತಾ ಸ್ಥಾನದಿಂದ ಕೆಳಗಿಳಿದು ವಿನಮ್ರತೆಯಿಂದ ಅನ್ಯ ಧರ್ಮೀಯ ಮಹಾಪ್ರಜ್ಞರುಗಳಾದ ಗೌತಮ ಕಾನ್ಫ್ಯೂಷಿಯಸ್ ರಾಸ್ಟರ್ ಇವರುಗಳೊಡನೆ ತನ್ನ ಸ್ಥಾನವನ್ನು ಅಲಂಕರಿಸುವಂತೆ ಮಾಡಲು ಸಹ ಸಿದ್ಧರಾಗಿದ್ದರು ಅನುಮಾನಗಳು ಮತ್ತು ದಿಗ್ಭ್ರಮೆ ಮತ್ತು ಹೊಂದಾಣಿಕೆ ಹಾಗೂ ಸಾರ್ವತ್ರಿಕ ನಿಷ್ಠಾವಂತಿಕೆ ಇವುಗಳ ಸ್ಫೂರ್ತಿಯು ಪ್ರೊಟೆಸ್ಟೆಂಟರುಗಳ ಪಾಲಿಗೆ ಮತ್ತು ಸಮಾಲೋಚನೆ ಮತ್ತು ಅಧಿಕಾರದ ಬಗ್ಗೆ ಕ್ಯಾಥೊಲಿಕರುಗಳ ಮತ್ತಿತರ ಧಾರ್ಮಿಕರುಗಳ ಕೊಚ್ಚಿಕೊಳ್ಳುವಿಕೆಯ ಸ್ಫೂರ್ತಿಯು ಮಹಾ ಸಂಸತ್ತಿನ ಪ್ರಧಾನ ವೈಶಿಷ್ಟ್ಯತೆಗಳಾಗಿದ್ದವು ರೋಮನ್ ಕ್ಯಾಥೊಲಿಕ್ ಕಾರ್ಡಿನಲ್ ಗಿಬೋನ್ಸ್ ಎಂಬುವವರಿಂದ ಪ್ರಾರಂಭಗೊಂಡಿದ್ದ ಅದರ ಮೊದಲ ಅಧಿವೇಶನವು ರೋಮನ್ ಕ್ಯಾಥೊಲಿಕ್ ಬಿಶೋಪರಾಗಿದ್ದ ಕೆಯಾನೆ ಎಂಬುವವರ ಆಶೀರ್ವಚನಗಳೊಂದಿಗೆ ಮುಕ್ತಾಯಗೊಂಡಿತು ಈ ಅಂತಿಮ ಅಧಿವೇಶನದಲ್ಲಿ ಜಪಾನಿನ ಓರ್ವ ಶಿಂಟೊ ಪಾದ್ರಿಯು ಆ ಅಧಿವೇಶನದ ಮೇಲೆ ಎಂಟು ಮಿಲಿಯನ್ ದೇವತೆಗಳ ಆಶೀರ್ವಾದವನ್ನು ಆವಾಹನ ಮಾಡಿದರು ರೆವರೆಂಡ್ ಬಾರೋಸ್ ಎಂಬುವವರು ಎರಡು ವರ್ಷಗಳ ಹಿಂದಿನಿಂದ ಬೇರೆ ದೇಶಗಳ ಅನ್ಯ ಧರ್ಮೀಯರೊಡನೆ ಸಂಪರ್ಕದಲ್ಲಿದ್ದರು ಬನ್ನಿರಿ ನಮಗೆ ಸಹಾಯ ಮಾಡಿರಿ ಎಂಬ ಮ್ಯಾಸಿಡೋನಿಯಾ ಕರೆಯನ್ನು ಕ್ರೈಸ್ತ ಧರ್ಮೀಯರಲ್ಲದ ಅಲ್ಲಿನ ಪುರೋಹಿತರುಗಳು ಮತ್ತು ಅಪೋಸ್ತಲರುಗಳಿಗೆ ರವಾನಿಸುತ್ತಿದ್ದನು ಈ ರೀತಿಯಲ್ಲಿ ಈ ಕರೆಯು ಪ್ರೆಸ್ಬಿಟೇರಿಯನ್ ಸಭೆಯಿಂದ ಆದರ್ಶಪೂರ್ವಕವಾಗಿ ಹೊರಬೀಳುವುದಾಗಿತ್ತು ಅದು ಕಳೆದ ಕೆಲವಾರು ವರ್ಷಗಳಿಂದ ಒಂದು ತೀಕ್ಷ್ಣವಾದ ನ್ಯಾಯ ತೀರ್ಪಿನ ಸತ್ವ ಪರೀಕ್ಷೆಯಲ್ಲಿ ಸಾಗುತ್ತಿತ್ತು ಅದು ಆ ಪಂಗಡದಲ್ಲಿಯೂ ಮತ್ತು ಎಲ್ಲ ಕ್ರೈಸ್ತ ಪ್ರಪಂಚದಲ್ಲಿಯೂ ಪ್ರಚಲಿತವಿರುವ ಗೊಂದಲ ಮತ್ತು ಅವಿಶ್ರಾಂತಿಯು ಮಹತ್ವಪೂರ್ಣವಾದ ಸತ್ಯ ಸಂಗತಿಯಾಗಿತ್ತು ಎಲ್ಲ ಕ್ರೈಸ್ತ ಧರ್ಮವು ಮಹಾ ಘಟಿಕೋತ್ಸವಕ್ಕಾಗಿ ಸಿದ್ಧವಾಗಿತ್ತು ಹದಿನೇಳು ದಿನಗಳ ಎಲ್ಲ ಪಂಗಡಗಳ ಕ್ರೈಸ್ತರು ಒಂದು ಸಮಾಲೋಚನೆಯಲ್ಲಿ ಅನ್ಯ ಧರ್ಮೀಯ ವಿವಿಧ ಪ್ರತಿನಿಧಿಗಳೊಡನೆ ಕುಳಿತು ಕ್ರೈಸ್ತ ವಾಕ್ಚತುರರುಗಳು ಅಭಿನಂದನಾಪೂರ್ವಕವಾಗಿ ಮೂಡಣ ದೇಶದ ಪಂಡಿತರುಗಳು ಎಂಬುವುದನ್ನು ಪುನರ್ವತ್ತಿತವಾಗಿ ಸೂಚಿಸುವವರಾಗಿದ್ದರು ಇದು ವೇದ ಗ್ರಂಥಗಳಲ್ಲಿ ಸೂಚಿತವಾಗಿದ್ದು ಅಲ್ಲಿ ಅದು ವಿವಿಧ ವರ್ಗಕ್ಕೆ ಇಸ್ರಾಯೇಲ್ಯರ ಕೆಲವು ಭಕ್ತರುಗಳಿಗೆ ಪಾದ್ರಿಗಳಿಗೆ ಮಾತ್ರವೇ ಅನ್ವಯಿಸುವುದಾಗಿದೆ ಅವರುಗಳು ಯಹೋವನ ಅಭಿಷಕ್ತನ ಆಗಮನವನ್ನು ಮುಂತಿಳಿಸಿದ್ದಾರೆ ಎಂಬ ಮಾತುಗಳೊಂದಿಗೆ ಅವರುಗಳು ಆತನ ಬರೋಣಕ್ಕಾಗಿ ತಾಳ್ಮೆಯಿಂದ ಕಾಯುವವರಾಗಿದ್ದಾರೆ ಮತ್ತು ದೇವರನ್ನು ಅರಿಯದ ಈ ಲೋಕದ ಜ್ಞಾನದ ಭ್ರಷ್ಟ ಸ್ಫೂರ್ತಿಗೆ ಯಾವ ಸುಳಿವನ್ನೂ ನೀಡುತ್ತಿಲ್ಲ ಅಂತಹ ನಿಜವಾದ ವಿವೇಕಿಗಳಿಗೆ ಅವರು ವಿನಮ್ರರಾಗಿದ್ದರೂ ದೇವರು ತನ್ನ ಆಶೀರ್ವಾದಕರವಾದ ಶಾಂತಿ ಮತ್ತು ನಿರೀಕ್ಷೆಯ ಸಂದೇಶವನ್ನು ನೀಡುವವನಾಗಿದ್ದಾನೆ ಸಂಸತ್ತಿನ ಅಂತಿಮ ದಿನಕ್ಕೆ ಪ್ರಕಟವಾದ ವಸ್ತು ವಿಷಯವು ಏನೆಂದರೆ ಸಮಗ್ರ ಮಾನವ ಕುಟುಂಬದ ಧಾರ್ಮಿಕ ಅನ್ಯೂನ್ಯತೆ ದ ರಿಲಿಜಿಯಸ್ ಯೂನಿಯನ್ ಆಫ್ ದಿ ವರ್ಲ್ಡ್ ಹ್ಯೂಮನ್ ಫ್ಯಾಮಿಲಿ ಅಂತಿಮ ಧರ್ಮದ ಗುಣಲಕ್ಷಣಗಳು ಮತ್ತು ಮನುಕುಲದ ಮುಂಬರುವ ಧಾರ್ಮಿಕ ಏಕತೆ ಕೇಂದ್ರವನ್ನು ನಿರ್ಧರಿಸುವ ದೃಷ್ಟಿಯಿಂದ ವಿಭಿನ್ನ ನಂಬಿಕೆಗಳಲ್ಲಿ ಹೊಂದಿಸಲಾಗಿದ್ದು ಮಾನ್ಯತೆ ಪಡೆದಿರುವ ಪರಿಪೂರ್ಣ ಧರ್ಮದ ಅಂಶಗಳು ಯಾವಾಗ ಪರಿಗಣಿಸಲಾಗುತ್ತದೆ ಅಥವಾ ಬರಲಿರುವ ಮಾನವ ಕುಲದ ಅನ್ಯೂನ್ಯತೆಯ ಕೇಂದ್ರವು ಯಾವುದು ಸರ್ವ ಸಮರ್ಪಕವಾದ ಧರ್ಮದ ಗುಣಲಕ್ಷಣಗಳೇನು ಎಂಬುವುದು ಅವರು ನಿಜವಾಗಿಯೂ ವಿಶ್ವಧರ್ಮಕ್ಕಾಗಿ ಅಷ್ಟರ ಮಟ್ಟಿಗೆ ಹಂಬಲಗೊಂಡು ತವಕಪಡುವವರಾಗಿದ್ದಾರೋ ಎಂಬುವುದು ಈ ರೀತಿಯಾಗಿ ಅವರು ಸ್ವಂತ ಅರಿಕೆಯಿಂದ ಕ್ರೈಸ್ತ ಸಭಾ ಸೇವಕರುಗಳು ಈ ಕಡೆಯ ದಿನದಲ್ಲಿ ಅಶಕ್ತರಾಗಿರಲು ಸಾಧ್ಯವೋ ಹೀಗಾಗಿ ತಮ್ಮದೇ ಆದ ತಪ್ಪೊಪ್ಪಿಗೆಯಿಂದ ಕ್ರಿಶ್ಚಿಯನ್ ಸೇವಕರುಗಳು ಈ ತಡವಾದ ದಿನದಲ್ಲಿ ಧಾರ್ಮಿಕ ಏಕತೆಯ ಕೇಂದ್ರ ಅಥವಾ ಪರಿಪೂರ್ಣ ಧರ್ಮದ ಗುಣಲಕ್ಷಣಗಳನ್ನು ನಿರ್ಧರಿಸಲು ಸಾಧ್ಯವಾಗುತ್ತಿಲ್ಲವೇ ಅವರು ನಿಜವಾಗಿಯೂ ವಿಶ್ವ ಧರ್ಮಕ್ಕಾಗಿ ತುಂಬಾ ಚಿಂತಿತರಾಗಿದ್ದಾರೆಯೇ ಅವರು ನಿಜವಾದ ಕ್ರಿಶ್ಚಿಯನ್ ಧರ್ಮದ ಯಾವುದೇ ಅಥವಾ ಎಲ್ಲಾ ತತ್ವಗಳನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆಯೋ ಮತ್ತು ಕ್ರಿಶ್ಚಿಯನ್ನರು ಎಂಬ ಹೆಸರನ್ನು ಅಗತ್ಯವಿದ್ದರೆ ಪಡೆಯಬೇಕೇ ಆದ್ದರಿಂದ ಅವರು ತಪ್ಪು ಉಳ್ ಅವರ ಬಾಯಿಂದಲೇ ನಾನು ನಿನ್ನನ್ನು ದುಷ್ಟ ಮತ್ತು ಸೋಮಾರಿಯಾದ ಸೇವಕ ಎಂದು ನಿರ್ಣಯಿಸುತ್ತೇನೆ ಎಂದು ಕರ್ತನು ಹೇಳುತ್ತಾನೆ ಲೋಕ ಹತ್ತೊಂಬತ್ತು ಇಪ್ಪತ್ತೆರಡು ನೋಡಿರಿ ಸಮ್ಮೇಳನದ ಹಿಂದಿನ ದಿನವನ್ನು ಆಯಾ ಪ್ರತಿನಿಧಿಗಳು ವಿವಿಧ ಧರ್ಮಗಳ ಸ್ಥಾಪನೆಗೆ ಮೀಸಲಿಟ್ಟಿರುತ್ತಾರೆ